ಏಪ್ಪ 30 ವರ್ಷ ಪಾರ್ಟಿ ಕಟ್ಟಿ ದುಡಿದಂಥವ್ರಿಗೆ ಜಗದೀಶ್ ಶೆಟ್ಟರ್ ಈ ರೀತಿಯಾದಂಥ ಒಂದು ಬರ್ತದಲ್ಲ ಅನ್ನುವಂಥ ಪರಿಸ್ಥಿತಿ ಮನಸ್ಸಿಗೆ ಭಾಳ ಬೇಜಾರಾಯಿತು. ಮತ್ತು ಎಲ್ಲಿವರೆಗೆ ಬೇಡಪ್ಪ ರಾಜಕಾರಣ ಬೇಡ, ಮತ್ತು ನಿಮಗೊಂದು ಬೇರೆ ಅವಕಾಶ ಅದನ್ನು ಹೇಳಿದರು, ಬೇರೆ ನಿಮ್ಗೆ ಪಕ್ಷದವರು ಬೇರೆ ಅವಕಾಶ ಕೊಡ್ತೀವಿ ಬಂದು ಚರ್ಚೆ ಮಾಡ್ರಿ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಇವತ್ತು ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕರು ಒಂದು ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಮತ್ತು ನಿಜವಾಗಿ ನಾನು ಚುನಾವಣೆಗೆ ನಿಲ್ಲಬಾರ್ದು ಅನ್ನುವಂಥ ಒಂದು ಆಸೆಗಳು ವರಿಷ್ಠರ ಮಧ್ಯದಲ್ಲಿ ಇದ್ದರೆ 2-3 ತಿಂಗಳ ಹಿಂದೆ ಕರೆದು ಇಲ್ಲ ಈ ರೀತಿ ಆಲೋಚನೆ ನಾವು ಮಾಡಿದ್ದೇವೆ, ರಾಯಲ್ ಆಗಿ ಕೆಲಸ ಮಾಡಿದಂಥವ್ರಿಗೆ ಗೌರವ ಇಲ್ಲನೋ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಿದೆ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಒಂದೇ ಒಂದು ಅವರು ಆ ರೀತಿ ಹೇಳಿದಾಗ ನನಗೆ ಮನಸ್ಸಿಗೆ ನಿಜವಾಗಿ ಬೇಜಾರಾಯಿತು. ಏನಪ್ಪ 30 ವರ್ಷ ಪಾರ್ಟಿ ಕಟ್ಟಿ ದುಡಿದಂಥವ್ರಿಗೆ ಜಗದೀಶ್ ಶೆಟ್ಟರ್ ಈ ರೀತಿಯಾದಂಥ ಒಂದು ಬರ್ತದಲ್ಲ ಅನ್ನುವಂಥ ಪರಿಸ್ಥಿತಿ ಮನಸ್ಸಿಗೆ ಭಾಳ ಬೇಜಾರಾಯಿತು. ಮತ್ತು ಎಲ್ಲಿವರೆಗೆ ಬೇಡಪ್ಪ ರಾಜಕಾರಣ ಬೇಡ, ಮತ್ತು ನಿಮಗೊಂದು ಬೇರೆ ಅವಕಾಶ ಅದನ್ನು ಹೇಳಿದರು, ಬೇರೆ ನಿಮ್ಗೆ ಪಕ್ಷದವರು ಬೇರೆ ಅವಕಾಶ ಕೊಡ್ತೀವಿ ಬಂದು ಚರ್ಚೆ ಮಾಡ್ರಿ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಇವತ್ತು ಮಾಜಿ ಮುಖ್ಯಮಂತ್ರಿ ಹಿರಿಯ ನಾಯಕರು ಒಂದು ಗೌರವ ಕೊಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಮತ್ತು ನಿಜವಾಗಿ ನಾನು ಚುನಾವಣೆಗೆ ನಿಲ್ಲಬಾರ್ದು ಅನ್ನುವಂಥ ಒಂದು ಆಸೆಗಳು ವರಿಷ್ಠರ ಮಧ್ಯದಲ್ಲಿ ಇದ್ದರೆ 2-3 ತಿಂಗಳ ಹಿಂದೆ ಕರೆದು ಇಲ್ಲ ಈ ರೀತಿ ಆಲೋಚನೆ ನಾವು ಮಾಡಿದ್ದೇವೆ, ನೀವು ಹಿರಿಯ ನಾಯಕರಿದ್ದೀರಿ, ಆ ಹಿನ್ನೆಲೆಯಲ್ಲಿ ನಿಮಗೆ ಬೇರೆ ಅವಕಾಶಗಳನ್ನು ಪಕ್ಷ ನಾವು ಕೊಡ್ತೀವಿ, ಅದಕ್ಕಾಗಿ ದಯವಿಟ್ಟು ಈ ಸಲ ಕಾಂಟೆಸ್ಟ್ ಮಾಡಬೇಡಿ ಅಂತ ಹೇಳಿದರೆ ನನಗೊಂದು ಗೌರವ ಇತ್ತು. ಇನ್ನೊಂದು 2 ದಿವಸ ಇದೆ ನಾಮಿನೇಷನ್ನು, ನಾಮಪತ್ರ ಸಲ್ಲಿಕೆ ಇನ್ನೊಂದು 2 ದಿವಸ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಫೋನ್ ಮಾಡಿ ಹೇಳ್ತಾನಂತಂದರೆ ಮನಸ್ಸಿಗೆ ನಿಜವಾಗಿ ಬೇಜಾರಾಗಿದೆ. ಆ ಹಿನ್ನೆಲೆ ನಾನು ಹೇಳಿದ್ದೀನಿ ವರಿಷ್ಠರಿಗೆ, ನಾ ಮತ್ತೊಂದು ಸಲ ಕಾಂಟೆಸ್ಟ್ ಮಾಡ್ತೀನಿ. ಅದಕ್ಕೆ ಏನು ನೀವು ಈ ರೀತಿ ಹೇಳಿದಿರಿ ಅದು ನಮ್ಮದು ಒಪ್ಪಿಗೆ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇನ್ನು ನೀವು ನಿರ್ಣಯವನ್ನು ರೀಕನ್ಸಿಡರ್ ಮಾಡಿಕೊಂಡು ಮತ್ತೆ ನನಗೆ ಕಾಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ ಮೇಲೆ ಅವರು ಇದನ್ನು ಮತ್ತೊಮ್ಮೆ ನಾವು ಪಕ್ಷದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ನನಗೆ ವಿಶ್ವಾಸ ಇದೆ ಪಕ್ಷದ ವರಿಷ್ಠರ ಮೇಲೆ, ನನಗೆ ವಿಶ್ವಾಸ ಇದೆ ಮತ್ತೆ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಮತ್ತು ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಒಂದೇ ಒಂದು ಈ ಒಂದು ರಾಜಕಾರಣಕ್ಕೆ ನಾನು ಬರುವುದು ಆಕ್ಸಿಡೆಂಟ್ಲಿ ಬಂದಿದ್ದು, ಮತ್ತು 6 ಬಾರಿ ನೇರವಾಗಿ ಇವತ್ತು ಹುಬ್ಬಳ್ಳಿ ಗ್ರಾಮೀಣ ಮತ್ತು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಜನ ಆಶೀರ್ವಾದ ಮಾಡಿ ಇವತ್ತು ನನಗೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಟ್ಟಿದ್ದಾರೆ. ಆ ಗೌರವಕ್ಕೆ ಒಂದು ಹೆಚ್ಚಿನ ರೀತಿಯಾದಂಥ ಒಂದು ಗೌರವ ಕೊಡುವಂಥ ಕೆಲಸ ಪಕ್ಷದಿಂದ ಆಗೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಬೇರೆ ರೀತಿಯಾದಂಥ ವಿಚಾರ ನಡೀತಾ ಇದೆ, ಅದನ್ನು ಬಹುಶಃ ಅದ್ರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡಿ ಒಂದು ಸರಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ವರಿಷ್ಠರು. ಬೇರೆ ರೀತಿಯಾದಂಥ ವಿಚಾರ ನಡೀತಾ ಇದೆ, ಅದನ್ನು ಬಹುಶಃ ಅದ್ರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡಿ ಒಂದು ಸರಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ವರಿಷ್ಠರು ಅನ್ನುವಂಥ ವಿಶ್ವಾಸ ನಂಬಿಕೆ ನೀಡಿ.